ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಸಿನಾಂದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳು ಅಂತಕ್ಕಂಥ ಕಾನ್ಸೆಪ್ಟ್ ಕುರಿತಾಗಿರುವ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೆತವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಕನ್ನಡ ಸಾಹಿತ್ಯದೊಳಗೆ ಹಲವಾರು ರೀತಿಯ ಸಾಹಿತ್ಯ ಪ್ರಕಾರಗಳದಾವ. ಗದ್ಯ ಸಾಹಿತ್ಯ, ಪದ್ಯ ಸಾಹಿತ್ಯ, ಹೀಗೆ ಆ ಗದ್ಯ ಸಾಹಿತ್ಯದೊಳಗೆ ಪ್ರಬಂಧ ಸಾಹಿತ್ಯ ಅಂತ ಬರ್ತಾವ. ಈ ಒಂದು ಪ್ರಬಂಧ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಹಲವಾರು ಮಹನೀಯರು, ಹಲವಾರು ಮಹಾನ್ ಲೇಖಕರಲ್ಲಿ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಕೇಳಬಹುದಾದಂಥ ಹಲವಾರು ಮುಖ್ಯ ಲೇಖಕರ ಕೆಲವೊಂದಿಷ್ಟು ಮುಖ್ಯ ಪ್ರಬಂಧ ಕೃತಿಗಳ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಚರ್ಚಿಸ್ತಾ ಇದ್ದೇನೆ. ಅದಕ್ಕಾಗಿ ತಾವುಗಳು ಈ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಈಗ ಕ್ಲಾಸಿಗೆ ಅಣಿಯಾಗೋಣ. ನೋಡ್ರಿ, ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳು. ಮೊದಲನೇದಾಗಿ ತೀನಂ ಶ್ರೀ, ಅಂದ್ರೆ ತೀನಂ ಶ್ರೀಕಂಠಯ್ಯನವರು ಬರೆದಿರ್ತಕ್ಕಂಥ ನಂಟರು ಅಂತಕ್ಕಂಥ ಕೃತಿ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಯಾಗಿದೆ. ರಾವ್ ಬಹದ್ದೂರ್ ಅವರು ಬರೆದಿರುವ ಮರೆಯದ ನೆನಪು ಅಂತಕ್ಕಂಥ ಕೃತಿ ಕೂಡ ಕನ್ನಡದ ಪ್ರಬಂಧ ಕೃತಿಯಾಗಿದೆ. ಗೋವಿಂದ ಪೈ, ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈರವರು ಬರೆದಿರತಕ್ಕಂಥ ಬರಹಗಾರನ ಹಣೆ ಬರಹ ಅಂತಕ್ಕಂಥದ್ದು ಕನ್ನಡದ, ಇದು ಕೂಡ ಕನ್ನಡದ ಒಂದು ಪ್ರಬಂಧ ಕೃತಿಯಾಗಿದೆ. ಕುವೆಂಪು, ನಮ್ಮ ಕರ್ನಾಟಕದ ಎರಡನೇ ರಾಷ್ಟ್ರಕವಿಗಳು ಹಾಗೂ ಕರ್ನಾಟಕಕ್ಕೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಅಂತ ಅಂದು ಕೊಟ್ಟಿರ್ತಕ್ಕಂಥ ಮಹಾನ್ ಕವಿಗಳು, ಲೇಖಕರು ಆಗಿರ್ತಕ್ಕಂಥ ಕುವೆಂಪು ಅವರು ರಚನೆ ಮಾಡಿದ ಮಲೆನಾಡಿನ ಚಿತ್ರಗಳು ಅಂತಕ್ಕಂಥ ಕೃತಿ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳಲ್ಲಿ ಒಂದಾಗಿದೆ. ದರಾ ಬೇಂದ್ರೆ ಅವರು ಉತ್ತರ ಕರ್ನಾಟಕದ ತಗ್ಗುರುತು, ನಾಲ್ಕು ತಂತಿ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಹಾನ್ ಕವಿಗಳು ಆಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಇವರು ಹಲವಾರು ಕವಿತೆಗಳನ್ನು ರಚನೆ ಮಾಡಿದ್ದಾರೆ. ಅಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದರಾ ಬೇಂದ್ರೆ ಅವರ ನಿರಾಭರಣ ಸುಂದರಿ ಅಂತಕ್ಕಂಥ ಕೃತಿ ಕೂಡ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳಲ್ಲಿ ಒಂದಾಗಿದೆ. ಪೂತಿ ನರಸಿಂಹಾಚಾರ್ ಅವರು ಬರೆದಿರುವ ರಾಮಾಚಾರ್ಯ ನೆನಪು ಅಂತಕ್ಕಂಥ ಕೃತಿ ಕೂಡ ಕನ್ನಡದ ಪ್ರಬಂಧ ಒಂದು ಕೃತಿಯಾಗಿದೆ. ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಶಿವರಾಮ್ ಕಾರಂತರು, ಕೋಟ ಶಿವರಾಮ್ ಕಾರಂತ್, ಕೆ ಶಿವರಾಮ್ ಕಾರಂತ್, ಕೋಟ ಶಿವರಾಮ್ ಕಾರಂತ್ ಅವರು ಅಂತ ಕರಿತೀವಿ, ಅವರ ಹಳ್ಳಿಯ ಹತ್ತು ಮಾಸ್ತರರು ಅಂತಕ್ಕಂಥ ಕೃತಿ ಕೂಡ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಯಾಗಿದೆ. ಹಾಮಾ ನಾಯಕ್ ಅವರು ಬರೆದಿರುವ ನಮ್ಮ ಮನೆಯ ದೀಪ ಅಂತಕ್ಕಂಥ ಕೃತಿ ಕೂಡ ಕನ್ನಡದ ಪ್ರಮುಖ ಪ್ರಬಂಧ ಕೃತಿಯಲ್ಲಿ ಒಂದಾಗಿದೆ. ಆದ್ಮೇಲೆ ಈ ಕೆಲವೊಂದಿಷ್ಟು ಮಹಾನ್ ಕವಿಗಳು, ಲೇಖಕರು ಆಗಿರ್ತಕ್ಕಂಥ ಈ ಮಹಾನ್ ಲೇಖಕರು ಬರೆದಿರುವ ಈ ಒಂದು ಕೃತಿಗಳನ್ನ ನಾವು ನೋಡಿದ್ವಿ. ಇನ್ನೊಬ್ಬರು ರಿಕ್ಯಾಪ್ ಮಾಡ್ಕೊಳ್ಳೋಣ. ತೀನಂ ಶ್ರೀಕಂಠಯ್ಯನವರು ಬರೆದಿರುವ ನಂಟರು ಅಂತಕ್ಕಂಥ ಕೃತಿ, ರಾವ್ ಬಹದ್ದೂರ್ ಅವರು ಬರೆದಿರುವ ಮರೆಯದ ನೆನಪು ಅಂತಕ್ಕಂಥ ಕೃತಿ, ಗೋವಿಂದಪ್ಪಯ್ಯರವರ ಬರಹಗಾರನ ಹಣೆ ಬರಹ, ಕುವೆಂಪುರ ಅವರ ಮಲೆನಾಡಿನ ಚಿತ್ರಗಳು, ದರಾ ಬೇಂದ್ರೆ ಅವರ ನಿರಾಭರಣ ಸುಂದರಿ, ಪೂತಿ ನರಸಿಂಹಾಚಾರ್ಯ ರಾಮಾಚಾರ್ಯ ನೆನಪು, ಶಿವರಾಮ್ ಕಾರಂತರ ಹಳ್ಳಿಯ ಹತ್ತು ಮಾಸ್ತಾರರು, ಹಾಮಾ ನಾಯಕರ ನಮ್ಮ ಮನೆಯ ದೀಪ ಅಂತಕ್ಕಂಥ ಕೃತಿಗಳು ಕನ್ನಡದ ಪ್ರಮುಖ ಪ್ರಬಂಧ ಕೃತಿಗಳಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾವೆ. ಆದ್ಮೇಲೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಹತ್ತು ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಬರಿತಾವ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಈ ಒಂದು ವಿಡಿಯೋಗಳನ್ನು ತಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿರಿ. ಅವ್ರಿಗೂ ಕೂಡ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.